ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನವರಾತ್ರಿಯ ಎರಡನೇ ದಿನ, ದ್ವಿತೀಯಂ ಬ್ರಹ್ಮಚಾರಿಣಿ ಅಂತ ಬಹಳ ವಿಶೇಷವಾಗಿ ಶುಕ್ರವಾರ ಬಂದಿದೆ. ಶುಕ್ರವಾರ ಅನ್ನೋದು ಬಹಳ ಸುಮಂಗಲಿಯರಿಗೆ ಮಂಗಳಪ್ರದವಾದಂತಹ ವಾರ. ಆದ್ದರಿಂದ ಇವತ್ತು ಆ ಬ್ರಹ್ಮಚಾರಿಣಿ ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ದೀಪವನ್ನು ಬೆಳಗಿಸಿದಿರಿ, ನಿಮ್ಮ ಮನೆಯಲ್ಲಿರತಕ್ಕಂತಹ ಸ್ತ್ರೀ ಶಾಪಗಳ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದೀನಿ. ಹಾಗೆ ಇವತ್ತಿನ ದಿನ ನಿಮಗೆ ಶಕ್ತಿ ಇದ್ದರೆ, ನಿಮಗೆ ಅನುಕೂಲತೆಗಳಿದ್ದರೆ, ಒಂದು 5 ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಆಗ್ತಾ ಇಲ್ಲ, ನಾನು ಕೆಲಸಕ್ಕೆ ಹೋಗಬೇಕು, ನನಗೆ ರಜಾ ಇಲ್ಲ, ನನಗೆ ಯಾರೂ ಸಿಗೋದಿಲ್ಲ ಅಂತಂದರೆ, ಮನೆಯಲ್ಲಿ ಒಂದು ಸ್ವಲ್ಪ ಹೆಸರುಬೇಳೆಯನ್ನು ನೆನೆ ಹಾಕಿ ಕೋಸಂಬರಿ ಮಾಡೋದು ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಜೊತೆಯಲ್ಲಿ ನಿಂಬೆಹಣ್ಣಿನ ಪಾನಕವನ್ನು ಇವತ್ತು ತಾಯಿಗೆ ನೈವೇದ್ಯ ಮಾಡಿ. ಹೆಸರುಬೇಳೆಯಿಂದ ಏನೆಲ್ಲ ಲಾಭಗಳಾಗತ್ತೆ ಅಂತಂದರೆ, ಈ ಹೆಸರುಬೇಳೆ ತಾಯಿಗೆ ಬಹಳ ವಿಶೇಷವಾದಂತಹ ಒಂದು ಪದಾರ್ಥ, ತಾಯಿಯ ಸ್ವರೂಪ ಅಂತ ಹೇಳಿದ್ರು ಅತಿಶಯೋಕ್ತಿಯಲ್ಲ. ಹೆಸರುಬೇಳೆಯನ್ನು ದಾನ ಮಾಡೋದರಿಂದ, ಹೆಸರುಬೇಳೆಯನ್ನು ಕೋಸಂಬರಿಯನ್ನು ಹಂಚೋದರಿಂದ, ಯಾರು ಹಂಚ್ತಾರೆ, ಯಾರು ಅದನ್ನು ಸ್ವೀಕಾರ ಮಾಡ್ತಾರೆ, ಯಾರು ಅದನ್ನು ಪಾಕ ಮಾಡ್ತಾರೆ, ಎಲ್ಲರಿಗೂ ಕೂಡ ಫಲ ಸಿಕ್ಕತ್ತೆ. ಆ ಫಲದಿಂದ ಮನೆಯಲ್ಲಿರೋ ಇರತಕ್ಕಂತಹ ಅಲಕ್ಷ್ಮಿ ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ. ಅಲಕ್ಷ್ಮಿ ಅಂತಂದರೆ ದಾರಿದ್ರ್ಯವನ್ನು ನಿವಾರಣೆ ಮಾಡೋದಕ್ಕಾಗಿ ಹೆಸರುಬೇಳೆ ಪಾನಕವನ್ನು ಹಂಚು ಅಂತ ಹೇಳ್ತಾರೆ. ಯಾವುದೇ ರಥೋತ್ಸವದಲ್ಲಿ ಈ ಹೆಸರುಬೇಳೆ ಪಾನಕನ ಹಂಚ್ತಾರೆ. ಯಾಕೆ ಹಂಚ್ತಾರೆ ಅಂತಂದರೆ, ಅಲ್ಲಿ ಇರತಕ್ಕಂತಹ ಯಾವುದೇ ವಿಧವಾದ ಮಾಟ ಮಂತ್ರ ಆಗಿರಬಹುದು, ದುಷ್ಟ ದೋಷಗಳಾಗಿರಬಹುದು, ದೃಷ್ಟಿದೋಷಗಳಾಗಿರಬಹುದು, ಎಲ್ಲವೂ ನಿವಾರಣೆ ಆಗಲಿ ಅಂಥೇಳಿ ರಾಶಿ ರಾಶಿ ಹೆಸರುಬೇಳೆ, ಕಡಲೆಬೇಳೆ, ಕೋಸಂಬರಿಯನ್ನು ಮಾಡಿ ಪಾನಕವನ್ನು ಮಾಡಿ ಪಾನಕ ಪನಿಹಾರ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಹಂಚ್ತಾ ಇರ್ತಾರೆ ಎಲ್ಲ ರಥೋತ್ಸವದಲ್ಲಿ, ನೀವು ನೋಡಿರಬಹುದು ಸಾಕಷ್ಟು ಕಡೆ. ರಾಮ ಜನ್ಮ ನವಮಿಯ ದಿನ ಕೂಡ ಅದನ್ನು ಹಂಚ್ತಾರೆ. ಯಾವುದೇ ಒಂದು ಶುಭ ಸಂದರ್ಭ ಬಂದಾಗ, ನರಸಿಂಹದೇವರ ಜಯಂತಿ ಅಂದರೆ ಹೆಸರುಬೇಳೆ ಕೋಸಂಬರಿ ಹಂಚಿ ಅಂತ ಹೇಳ್ತಾರೆ. ಯಾಕೆ ಇದನ್ನು ಹೇಳ್ತಾರೆ ಅನ್ನೋದನ್ನು ನಾನು ಮುಂದಿನ ದಿನದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಸಂದರ್ಭ ಬ್ರಹ್ಮಚಾರಿಣಿ ದೇವಿಗೆ ಹೆಸರುಬೇಳೆಯಿಂದ ಮಾಡಿರುವಂತಹ ಪದಾರ್ಥ, ಹೆಸರುಬೇಳೆ ಪೊಂಗಲ್ ಆಗಿರಲಿ, ಹೆಸರುಬೇಳೆಯ ಕೋಸಂಬರಿ ಆಗಿರಲಿ, ನಿಮ್ಮ ಶಕ್ತಿ ಅನುಸಾರ ಸ್ವಲ್ಪ ಮಾಡ್ತೀರಾ, ಜಾಸ್ತಿ ಮಾಡ್ತೀರಾ, ನಿಮಗೆ ಸೇರಿದ್ದು ಅದನ್ನು 3-4 ಜನಕ್ಕೆ ಹಂಚೋದಕ್ಕೆ ಪ್ರಯತ್ನ ಮಾಡಿ. ಆಗಲಿಲ್ಲ ಅಂತಂದರೆ ನೀವೇ ಮನೆಯಲ್ಲಿ ನೈವೇದ್ಯ ಮಾಡಿ, ಅದು ನೀವಾದರೂ ಸ್ವೀಕಾರ ಮಾಡಿ. ಖಂಡಿತವಾಗಲೂ ಮನೆಯಲ್ಲಿರತಕ್ಕಂತಹ ಅಲಕ್ಷ್ಮಿ, ಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂದರೆ ಅಲಕ್ಷ್ಮಿ ನಿವಾರಣೆ ಆಗಬೇಕು. ದಾರಿದ್ರ್ಯ ನಿವಾರಣೆ ಆಗಬೇಕು ಅಂತಂದರೆ ಮಹಾಲಕ್ಷ್ಮಿಯ ಅನುಗ್ರಹವೂ ಆಗಬೇಕು. ಅಂತಹ ಒಂದು ಮಹಾಲಕ್ಷ್ಮಿಯ ಅನುಗ್ರಹ ಪಡ್ಕೊಳ್ಳುವಂತಹ ವಿಶೇಷವಾದ ಒಂದು ದಿನ ಇವತ್ತು ದ್ವಿತೀಯಂ ಬ್ರಹ್ಮಚಾರಿಣಿ. ಆ ತಾಯಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ, ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.